ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಹರೀಶ್ ಆತ್ಮೀಯರೇ ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಸಿರುಗುಪ್ಪ ಬಿಜೆಪಿಯ ಬಂಡಾಯದ ಆಟಕ್ಕೆ ದಾಳ ಉರುಳಿಸಿದವರು ಯಾರು ತೆರೆಯ ಹಿಂದೆ ಇದೆಯಾ ಫುಟ್ಬಾಲ್ ಕೈ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಆದರೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನಲ್ಲಿ ಬಂಡಾಯದ ಬಿರುಗಾಳಿ ಎದ್ದಿದೆ ಇಲ್ಲಿ ಪ್ರಬಲವಾಗಿ ಪೈಪೋಟಿ ನಡೀತಾ ಇದ್ದಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ನಡುವೆ ಆದರೆ ಈ ಬಾರಿ ಬಿಜೆಪಿ ಪಾಳಯದಲ್ಲಿ ಭಿನ್ನ ಮತ ಶುರುವಾಗಿ ಬಂಡಾಯ ಇದ್ದಿದೆ ಬಿಜೆಪಿಯಲ್ಲಿದ್ದ ಕೆಲವು ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಕೆಲವು ಹಿರಿಯ ನಾಯಕರು ಬಿಜೆಪಿಯ ಸ್ಪರ್ಧಿಯಾಗಿರ್ತಕ್ಕಂಥ ಎಂಎಸ್ ಸೋಮಲಿಂಗಪ್ಪನವರ ವಿರುದ್ಧ ಬಂಡಾಯ ಇದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಈ ಬಾರಿ ಚುನಾವಣೆಯಲ್ಲಿ ಎಂಎಸ್ ಸೋಮಲಿಂಗಪ್ಪನವರಿಗೆ ಟಿಕೆಟ್ ಕೊಡಬಾರದು ಒಂದು ವೇಳೆ ಟಿಕೆಟ್ ಕೊಟ್ಟರೆ ಅವರ ಸೋಲು ಖಚಿತ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕೆಲವರು ಈಗಾಗಲೇ ಬಂಡಾಯವನ್ನು ಎದ್ದಿದ್ದಾರೆ ಇಷ್ಟು ವರ್ಷಗಳ ಕಾಲ ಇಲ್ಲದ ಬಂಡಾಯ ಈ ಚುನಾವಣೆ ಹೊತ್ತಿನಲ್ಲಿ ಯಾಕೆ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿದೆ ಸ್ವತಃ ಇಂಥದ್ದೊಂದು ಪ್ರಶ್ನೆ ಮತ್ತು ಅನುಮಾನವನ್ನ ಎಂಎಸ್ ಸೋಮಲಿಂಗಪ್ಪನವರು ಹಲವಾರು ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇಷ್ಟು ವರ್ಷಗಳ ಕಾಲ ಇಲ್ಲದ ಬಂಡಾಯ ಈಗ ಯಾಕೆ ಈ ಬಂಡಾಯ ಎದ್ದಿದೆ ಇದರ ತೆರೆ ಹಿಂದೆ ಯಾರಾದರೂ ಇದಾರ ಈ ಬಂಡಾಯದ ಆಟಕ್ಕೆ ದಾಳ ಉರುಳಿಸಿದವರು ಯಾರು ಈ ಬಗ್ಗೆ ಸಿರುಗುಪ್ಪ ತಾಲೂಕಿನಲ್ಲಿ ಬಿಸಿ 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 ಚರ್ಚೆ ಆಗ್ತಾ ಇದೆ ಆದರೆ ಬಂಡಾಯವಿದ್ದಿರತಕ್ಕಂಥ ನಾಯಕರನ್ನು ವಿಚಾರಿಸಿದಾಗ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಮ್ಮ ಈ ಭಿನ್ನಮತಕ್ಕೆ ನಮ್ಮ ಈ ಬಂಡಾಯಕ್ಕೆ ಯಾರ ಒತ್ತಡವೂ ಇಲ್ಲ ಇದರ ಹಿಂದೆ ಯಾರ ಕೈವಾಡವೂ ಇಲ್ಲ ಯಾರ ದಾಳವೂ ಇಲ್ಲ ಯಾರ ಆಟವೂ ಇಲ್ಲ ಯಾರ ಸೂತ್ರವೂ ಇಲ್ಲ ನಮಗೆ ಆಗಿರುವಂತಹ ಅನ್ಯಾಯದಿಂದ ನಾವೇ ಸ್ವಯಂ ಪ್ರೇರಣೆಯಿಂದ ಬಂಡಾಯ ಬಿದ್ದಿದ್ದೇವೆ ಸೋಮಲಿಂಗಪ್ಪನವರ ವರ್ತನೆ ಮತ್ತು ಅವರ ಮಕ್ಕಳ ವರ್ತನೆಯಿಂದ ಕಾರ್ಯಕರ್ತರಿಗೆ ತುಂಬಾ ಬೇಸರ ಆಗಿದೆ ಆಮೇಲೆ ಈ ಒಂದು ಮೀಸಲಾತಿ ಲಾಭವನ್ನ ಒಂದೇ ಕುಟುಂಬದವರು ಇಲ್ಲಿವರೆಗೂ ಪಡಿತಾ ಬಂದಿದ್ದಾರೆ ಈ ಒಂದು ಮೀಸಲಾತಿ ಲಾಭ ಬೇರೆ ವರ್ಗದವರೆಗೂ ಬೇರೆ ವ್ಯಕ್ತಿಗಳಿಗೂ ಸಿಗಬೇಕು ಅದರ ಲಾಭ ಎಲ್ಲರಿಗೂ ಆಗಬೇಕು ಕೇವಲ ಒಂದೇ ಕುಟುಂಬಕ್ಕೆ ಆಗಬಾರದು ಸಾಮಾಜಿಕ ನ್ಯಾಯ ಸಿಗಬೇಕು ಆ ಕಾರಣಕ್ಕೆ ನಾವು ಬಿಜೆಪಿಯ ವಿರುದ್ಧ ಅಲ್ಲ ಬಿಜೆಪಿಯಲ್ಲಿರುವಂತಹ ಎಂಎಸ್ ಎಸ್ ಸೋಮಲಿಂಗಪ್ಪನವರ ವಿರುದ್ಧ ನಮ್ಮ ಧ್ವನಿಯೇ ಹೊರತು ಬಿಜೆಪಿ ಪಕ್ಷದಿಂದಲ್ಲ ಯಾವುದೇ ಬಿಜೆಪಿ ಪಕ್ಷದಿಂದ ಯಾವುದೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟರು ನಾವು ಸಂಪೂರ್ಣವಾಗಿ ನಿಂತು ಗೆಲ್ಲುವಂತ ಗೆಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಆದರೆ ಸೋಮಲಿಂಗಪ್ಪನವರಿಗೆ ಟಿಕೆಟ್ ಅನ್ನು ಕೊಡಬಾರದು ಅನ್ನೋದು ನಮ್ಮ ಹೋರಾಟ ನಮ್ಮ ಅಭಿಮತ ಅಂತ ಹೇಳ್ತಾ ಇದ್ದಾರೆ ಇದರ ಹಿಂದೆ ಯಾರ ಕೈವಾಡವೂ ಇಲ್ಲ ಅನ್ನೋದು ಅವರ ಸ್ಪಷ್ಟ ಉತ್ತರ ಆಗಿದೆ ಆದರೆ ಸಾರ್ವಜನಿಕ ವಲಯದಲ್ಲಿ ಹರಿದಾಡುವಂತ ಮಾತು ಬೆಂಕಿ ಇಲ್ಲದೆ ಹೊಗೆ ಹಾಡೋದಿಲ್ಲ ಅಂತೇಳಿ ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ ಇದರ ಹಿಂದೆ ಯಾರದ್ದೋ ಒಂದು ಕೈ ಇರಬಹುದು ಎನ್ನುವುದು ಕೆಲವು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯ ಬಹುತೇಕವಾಗಿ ಇಲ್ಲಿ ಮೂರು ಪ್ರಶ್ನೆಗಳು ಉದ್ಭವ ಆಗ್ತವೆ ಇದರ ಹಿಂದೆ ಕಾಂಗ್ರೆಸ್ನ ಕೈವಾಡ ಇರಬಹುದ ಅಥವಾ ಇದರ ಹಿಂದೆ ಬಿಜೆಪಿ ಪಕ್ಷದ ಇತರೆ ಆಕಾಂಕ್ಷಿಗಳ ಕೈವಾಡ ಇರಬಹುದಾ ಅಥವಾ ಕೆಆರ್ ಪಿಪಿ ಪಕ್ಷದ ಕೈವಾಡ ಇರಬಹುದ ಆಲ್ಮೋಸ್ಟ್ ಅಲ್ಲೂ ಬಿಜೆಪಿ ಪಕ್ಷದ ವಿರುದ್ಧ ಇಲ್ಲಿಯವರೆಗೂ ಸ್ಪರ್ಧಾಳಾಗಿ ನಿಂತಿರೋದು ಕಾಂಗ್ರೆಸ್ ಹೀಗಾಗಿ ಕಾಂಗ್ರೆಸ್ನಲ್ಲಿ ಇನ್ನೂ ಟಿಕೆಟ್ ಅಂತಿಮ ಆಗಿಲ್ಲ ಮುರಳೀಕೃಷ್ಣ ಅವರಿಗೆ ಕೊಡ್ತಾರೋ ಅಥವಾ ಬಿಎಂ ನಾಗರಾಜರವರಿಗೆ ಕೊಡ್ತಾರೋ ಇನ್ನೂ ಅಂತಿಮ ಆಗಿಲ್ಲ ಅದು ಚರ್ಚೆ ಆಗ್ತಾ ಇದೆ ಹೀಗಾಗಿ ಆ ಒಂದು ಪಾಳೆಯದಿಂದ ಆ ಒಂದು ವಲಯದಿಂದ ಈ ರೀತಿ ತಂತ್ರಗಾರಿಕೆ ನಡೆದಿರಲಿಕ್ಕಿಲ್ಲ ಅನ್ನೋದು ಒಂದು ವಿಧದ ಚರ್ಚೆ ಆಗ್ತಾ ಇದೆ ಇನ್ನು ಉಳಿದಿರೋದು ಎರಡು ಆಪ್ಷನ್ಸು ಒಂದು ಈಗಾಗಲೇ ಸೋಮಲಿಂಗಪ್ಪನವರನ್ನು ಹೊರತುಪಡಿಸಿ ಬೇರೆಯವರು ಕೂಡ ಬಿಜೆಪಿ ಪಕ್ಷಕ್ಕೆ ಟಿಕೆಟ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ತೆರೆ ಹಿಂದೆ ಅವರು ಕೂಡ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ ತಮಗೆ ಗೊತ್ತಿರುವಂತಹ ತಮಗೆ ಅನುಕೂಲ ಇರುವಂತಹ ಕೆಲವು ರಾಜಕಾರಣಿಗಳನ್ನ ಭೇಟಿಯಾಗಿ ತಮ್ಮ ಬೇಡಿಕೆಯನ್ನು ಅವರು ಮುಂದಿಟ್ಟಿದ್ದಾರೆ ಟಿಕೆಟ್ ಪಡೆಯುವಂತ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೂ ಬಿಜೆಪಿ ಪಕ್ಷದಿಂದ ಟಿಕೆಟ್ ಇನ್ನೂ ಅಂತಿಮ ಆಗಿಲ್ಲ ಅಕಸ್ಮಾತ್ ಇವತ್ತು ನಾಳೆ ಅಂತಿಮ ಆದರೂ ಕೂಡ ಮೊದಲ ಪಟ್ಟಿ ಬಿಡುಗಡೆಯಾದರೂ ಕೂಡ ಅದರಲ್ಲಿ ಸಿರುಗುಪ್ಪದ ಹೆಸರು ಇರೋದು ತುಂಬಾ ಡೌಟ್ ಅಂತ ಹೇಳ್ತಾರೆ ಯಾಕಂದ್ರೆ ಇನ್ನೂ ಅಂತಿಮ ಆಗಿಲ್ಲ ಸಿರುಗುಪ್ಪದ್ದು ಸೋಮಲಿಂಗಪ್ಪನವರಿಗೆ ಕೊಡಬೇಕಾ ಅಥವಾ ಬೇರೆಯವರಿಗೆ ಕೊಡಬೇಕಾ ಅಂತೇಳಿ ಇನ್ನೂ ಅಂತಿಮ ಆಗಿಲ್ಲ ಅನ್ನೋದು ಬಲ್ಲ ಮೂಲಗಳ ಮಾಹಿತಿ ಹೀಗಾಗಿ ಅವರು ಏನಾದರೂ ಈ ರೀತಿಯಲ್ಲಿ ತಾವು ಟಿಕೆಟ್ ಪಡೆಯಲಿಕ್ಕೆ ಕೆಲ ನಾಯಕರನ್ನು ಎತ್ತಿ ಕಟ್ಟಿರಬಹುದು ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ ಇನ್ನೊಂದು ವಿಧದಲ್ಲಿ ಇರೋದು ಕೆಆರ್ಪಿಪಿ ಪಕ್ಷ ದರಪ್ಪ ನಾಯಕರು ಈಗಾಗಲೇ ಅಧಿಕೃತ ಅಭ್ಯರ್ಥಿ ಅಂತೇಳಿ ಘೋಷಣೆಯಾಗಿದ್ದಾರೆ ಅವರು ಈಗಾಗಲೇ ತಮ್ಮ ಚುನಾವಣಾ ಪ್ರಚಾರವನ್ನು ಕೈಗೊಂಡಿದ್ದಾರೆ ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕ ವಲಯದ ಪ್ರಕಾರ ಸಾರ್ವಜನಿಕ ಅಭಿಪ್ರಾಯದ ಪ್ರಕಾರ ಅವರು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಾಳಯದಲ್ಲಿರುವ ಮತಗಳಿಗೆ ಕೈ ಹಾಕಿದ್ದಾರೆ ಯಾಕಂದ್ರೆ ಯಾವುದೇ ಒಂದು ಪಕ್ಷವನ್ನು ನಂಬ್ಕೊಂಡ್ರೆ ನಮಗೆ ಪೂರ್ಣ ಮತಗಳು ಸಿಗೋದಿಲ್ಲ ಅಂತ ಅವ್ರಿಗೂ ಗೊತ್ತು ಹೀಗಾಗಿ ಎರಡೂ ಪಕ್ಷದಿಂದ ಮತಗಳನ್ನು ಬಾಚಿಕೊಳ್ಳುವಂತ ಪ್ರಯತ್ನ ಮಾಡುತ್ತಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಬಹುತೇಕ ಮತಗಳನ್ನು ಬಾಚಿಕೊಂಡಿದ್ದಾರೆ ಅಂತೇಳಿ ಸುಮಾರು ಅರ್ಧಕ್ಕಿಂತ ಹೆಚ್ಚು ಮತಗಳನ್ನು ತಮ್ಮ ಕಡೆ ಮಾಡಿಕೊಂಡಿದ್ದಾರೆ ಅರ್ಧಕ್ಕಿಂತ ಕಾಂಗ್ರೆಸ್ನ ಮೂಲ ಮತಗಳು ಕೆಆರ್ಪಿಪಿ ಪಕ್ಷಕ್ಕೆ ಬರಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇದೆ ಆದರೆ ಅದರಿಂದನೇ ಗೆಲುವು ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇನ್ನೂ ಅರ್ಧ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಟಿಕೆಟ್ ಇನ್ನೂ ಪಕ್ಕಾ ಆಗಿಲ್ಲ ಒಂದು ವೇಳೆ ಬಿಎಂ ನಾಗರಾಜ್ಗೆ ಕಾಂಗ್ರೆಸ್ ಟಿಕೆಟ್ ಆದರೆ ಕಾಂಗ್ರೆಸ್ನ ವೋಟುಗಳು ದರಪ್ಪ ನಾಯಕರವ್ರಿಗೆ ಸಿಗೋದು ಡೌಟು ಒಂದು ವೇಳೆ ಬಿಎಂ ನಾಗರಾಜರನ್ನ ಹೊರತುಪಡಿಸಿ ಮುರಳೀಕೃಷ್ಣ ಅಥವಾ ಬೇರೆಯವರಿಗೆ ಆದರೆ ಕಾಂಗ್ರೆಸ್ನ ಮತಗಳು ದರಪ್ಪ ನಾಯಕನವರಿಗೆ ಬಂದರೂ ಬರಬಹುದು ಹೀಗಾಗಿ ಇವರು ಬಿಜೆಪಿ ಪಕ್ಷದ ಓಟುಗಳಿಗೆ ಕೈ ಹಾಕಿದ್ದಾರೆ ಬಿಜೆಪಿ ಪಕ್ಷದ ಓಟುಗಳನ್ನ ಪಡಿಬೇಕಂತಂದ್ರೆ ಅಷ್ಟು ಸುಲಭ ಅಲ್ಲ ಆದ್ರೆ ಹಿಂದೆ ತೆರೆಮರೆಯ ಕಸರತ್ತನ್ನ ನಡೆಸಬೇಕು ಆ ನಿಟ್ಟಿನಲ್ಲಿ ಈ ಒಂದು ಬಂಡಾಯಕ್ಕೆ ಅವರು ಮುನ್ನುಡಿಯನ್ನ ಬರೆದಿರಬಹುದಾ ದಾಳವನ್ನ ಉರುಳಿಸಿರ್ಬೋದಾ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯ ಇದು ನನ್ನ ಅಭಿಪ್ರಾಯ ಅಲ್ಲ ಸಾರ್ವಜನಿಕ ವಲಯದಲ್ಲಿ ಪಬ್ಲಿಕ್ ಮಾತನಾಡಿಕೊಳ್ಳುವಂತಹ ವಿಚಾರ ಒಂದೇನು ಗಾಳಿ ಸುದ್ದಿ ಅಂತ ಕರಿತೀವಲ್ಲ ಆ ರೀತಿ ಗಾಳಿ ಸುದ್ದಿ ಅಲ್ಲಲ್ಲಿ ಅಲ್ಲಲ್ಲಿ ಹರಿದಾಡ್ತಾ ಇದೆ ಆದರೆ ಈಗಾಗ್ಲೇ ಬಂಡಾಯ ವೈದ್ಯರವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದರಿಂದ ಯಾರ ಕೈವಾಡವೂ ಇಲ್ಲ ಅಂತೇಳಿ ಆದರೆ ಎಲ್ಲೋ ಒಂದು ಕಡೆ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಇದೆ ಅದಕ್ಕೆ ಉತ್ತರ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಎಂ ಎಸ್ ಸೋಮಲಿಂಗಪ್ಪನವರಿಗೆ ಟಿಕೆಟ್ ಕೊಡ್ತಾರೋ ಕೊಡೋದಿಲ್ವಾ ಒಂದು ವೇಳೆ ಟಿಕೆಟ್ ಕೊಟ್ರೆ ಈ ಬಂಡಾಯ ಎದ್ದಿರತಕ್ಕಂಥವರ ಒಲವು ಯಾರ ಕಡೆ ಅನ್ನೋದ್ರ ಬಗ್ಗೆ ಇಷ್ಟೆಲ್ಲ ಚರ್ಚೆಗಳು ಆಗ್ತಾ ಇದ್ದಾವೆ ಇದು ಸಿರುಗುಪ್ಪ ತಾಲೂಕಿನಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಕ್ಕಂಥ ವಿಷಯ ಇದು ಸಾರ್ವಜನಿಕರ ಅಭಿಪ್ರಾಯ ಅಂತಲೇ ಹೇಳ್ಬೋದು ನೋಡೋಣ ಇನ್ನು ಒಂದೆರಡು ಎರಡು ದಿನದಲ್ಲಿ ಇದರ ಅಂತಿಮ ಸ್ವರೂಪ ನಿಮ್ಮ ಕಣ್ಣ ಮುಂದೆ ಬರಲಿದೆ ಹಾಗೇನಾದರೂ ವಿಶೇಷ ವಿಷಯ ಸಿಕ್ಕರೆ ತಕ್ಷಣ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಅಲ್ಲಿವರೆಗೂ ಕಾದು ನೋಡೋಣ ಆತ್ಮೀಯರೇ ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ